सीडी लेडी ट्रैवल हिस्ट्री गोता लेडी विचार गोत्तागी बॉयफ्रेंड फैमिली शॉक आगिद्दु हेगे गोवा बंद लव बर्ड्स यशवंतपुर रिसीव माडिद्दु यारु नोडोण सीडी बॉम्ब न्यूज़ टॉप 9 अल्ली ರಾಜ್ಯ ರಾಜಕಾರಣದಲ್ಲಿ ಅಲ್ಲೂಲು ಕಲ್ಲೋಲಕ್ಕೆ ಕಾರಣವಾಗಿರುವ ಸಿಟಿ ಲೇಡಿಯ ಟ್ರಾವೆಲ್ ಹಿಸ್ಟ್ರಿಯನ್ನು ಟಿವಿ9 ಬಯಲು ಮಾಡಿದೆ. ರಮೇಶ್ ಜಾರಕಿಹೊಳಿ ವಿಡಿಯೋ ಅಪ್ಲೋಡ್ ಬಳಿಕ ಯುವತಿ ಮಾರ್ಚ್ 2 ರಾತ್ರಿ ಬೆಂಗಳೂರಿನಿಂದ ಗೋವಾಗೆ ಪ್ರಯಾಣ ಬೆಳೆಸಿದ್ದು ಯುವತಿ ಜೊತೆಗೆ ಆಕೆಯ ಬಾಯ್ಫ್ರೆಂಡ್ ಕೂಡ ತೆರಳಿದ್ದು ಮಾರ್ಚ್ 6 ರವರೆಗೆ ಗೋವಾದ ಹೋಟೆಲ್ನಲ್ಲೇ ಜೋಡಿ ಇತ್ತು. ಬೆಂಗಳೂರಿನ ಗೆಳತಿಯಿಂದ ಬುಕ್ ಆಗಿದ್ದಂತಹ ಹೋಟೆಲ್ ರೂಮ್ನಿಂದ 4 ದಿನವೂ ಇಬ್ಬರು ಹೊರಗೆ ಬಂದಿರಲಿಲ್ಲ. रमेश जारकिहोळी वीडियो रिलीज बळिक युवती बॉयफ्रेंड फैमिली शॉक कोट्टितु युवती बॉयफ्रेंड जोते आतन कुटुंबस्थरु गलाटे माडिद्रु निन् यार जोते इद्दीया बेग मनेगे बा अंत राद्धांत माडिद्रु इदष्टे अल्ल निन् हुडुगी ई वीडियो रिलीज आगिदे अंत कूगाडिद्रु युवती जोतेगिन लव स्टोरी बॉयफ्रेंड फैमिलिगू गोत्तित्तु प्लान सीजी रिलीज बढ़िक युवती तम गैंग सदस्य संपर्क युवत गोवा बॉयफ्रेंड निर्धार सीजी गैंग युवती बॉयफ्रेंड मनवोलोंटिया वापस बेंगलूरिगे बरुवंते मनवी अदरंते मत्ते गोवा बस लव बर्ड्स बेंगलूरिगे बंदितु बॉयफ्रेंड जोते गोवा बंदवळन्न सीडी गैंग रिसीव माडितु यशवंतपुर गोवा बस कादिदंत सीडी टीम कारिनल्ली युवती बॉयफ्रेंड अन्न करेदुकोंडु बंदिद्रु बळिक मेघ्रि सर्कल न बळि बॉयफ्रेंड इडिसिदंत टीम मत्तोब्ब कारन्न हत्ति गैंग सेरि मुंदे होगिद्रु बळिक एरडु कारिनल्ली गैंग आंध्र प्रदेश अनंतपुरक्के होगित्तु रमेश जारकिहोळी रासलीले सीडी रिलीज बेन्नल्ले गैंग अलेदाट शुरुवागित्तु राज्य बिट्टु होगो प्लान माडिदंत सदस्यरु सिक्कि बीडदंते ट्रावेल माडिद्दारे सिडिगेडिगळ ट्रावेल हिस्ट्रियन्न नोडि एसआईटि अधिकारिगळे बेच्चिबिद्दिद्दारे रात्रि वेळे प्रयाण माडुत्तिरुव तंड हगलु होत्तल्लि रेस्ट् माडुत्तिद्दारे ಬೆಂಗಳೂರಿನಿಂದ ಕಾರಿನಲ್ಲಿ ಅನಂತಪುರದತ್ತ ಸಿಜಿ ಟೀಮ್ ಪ್ರಯಾಣ ಬೆಳೆಸಿತು ಅನಂತಪುರದಲ್ಲಿ ಕಾರು ಬಿಟ್ಟು ಬಸ್ ಹತ್ತಿದ್ದಾರೆ ಅನಂತಪುರದಲ್ಲಿ ಬಸ್ ಹತ್ತಿ ಬೇರೊಂದು ಸ್ಥಳಕ್ಕೆ ಹೋಗಿದ್ದಾರೆ ಬಳಿಕ ಪ್ರತಿದಿನ ಒಂದೊಂದು ಸ್ಥಳ ಬದಲಾಯಿಸುತ್ತಿದ್ದಾರೆ ಬಸ್ನಲ್ಲಿ ರಾತ್ರಿ ವೇಳೆಯಲ್ಲಿ ಟ್ರಾವೆಲ್ ಮಾಡಿ ಹಗಲು ಹೊತ್ತಲ್ಲಿ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತಿದೆ ಮೂವರ ಜೊತೆ ಮತ್ತೊಬ್ಬ ಆರೋಪಿ ಸೇರಿಕೊಂಡಿದ್ದು ಮೊಬೈಲ್ ಬಳಸದೆ ಯಾರಿಗೂ ಫೋನ್ ಮಾಡದೆ ತಲೆಮರೆಸಿಕೊಂಡಿದೆ ಟಿವಿ9 ನಲ್ಲಿ ಸಿಡಿ ರಿಲೀಸ್ ಮುಂಚಿನ ರಣರೋಚಕ ಸೆಕ್ರೆಟ್ ಬಯಲಾಗಿದೆ ದಿನೇಶ್ ಕಲ್ಲಹಳ್ಳಿ ಕೈಗೆ ಸಿಡಿ ಸಿಗೋ ಮುನ್ನವೇ ಭಾರಿ ಮೊತ್ತ ಪೀಕಿದಂತೆ ಕಾಣುತ್ತದೆ ಸಿಡಿ ರಿಲೀಸ್ಗೂ ಮುಂಚಿನ 3-4 ತಿಂಗಳ ಹಿಂದೆ ಡೀಲ್ ನಡೆದಿದ್ದು ರಮೇಶ್ ಜಾರಕಿಹೊಳಿಗೆ ಸಿಡಿ ತೋರಿಸಿ ಹಂತ ಹಂತವಾಗಿ ಸುಮಾರು 5 ಕೋಟಿ ವಸೂಲಿ ಮಾಡಿದ್ರಂತೆ ಅಲ್ಲದೆ ಮಾಜಿ ಶಾಸಕರ ಮೂಲಕ ಮತ್ತೊಮ್ಮೆ ಡೀಲ್ ನಡೆಸಿದ್ರಂತೆ ಸಿಡಿ ಷಟ್ಯಂತ್ರದಲ್ಲಿ ಸಿಲುಕಿರುವಂತ ರಮೇಶ್ ಜಾರಕಿಹೊಳಿ ಕೇಳಿದಾಗಲೇ ಹಣ ಕೊಟ್ಟಿದ್ದಾರಂತೆ ಹಣ ಕೊಟ್ಟು ಕೊಟ್ಟು ರಮೇಶ್ ಜಾರಕಿಹೊಳಿ ಅಸಮಾಧಾನಗೊಂಡಿದ್ದರಂತೆ ರಮೇಶ್ ಜಾರಕಿಹೊಳಿಗೆ 100 ಕೋಟಿ ಡಿಮ್ಯಾಂಡ್ ಮಾಡಿದಂತೆ ಈ ಟೀಮ್ ಈ ವೇಳೆ ಅಷ್ಟು ಹಣ ಕೊಡಲ್ಲ ಬೇಕಾದ ಮಾಡಿ ಅಂದಿದ್ದರಂತೆ ಸಿಡಿ ಗ್ಯಾಂಗ್ ಹಣಕ್ಕೆ ಡಿಮ್ಯಾಂಡ್ ಮಾಡಿದಾಗ ಕೆರಳಿದಂತ ರಮೇಶ್ ಏನಾದರೂ ಮಾಡ್ಕೊಳ್ಳಿ ಹಣ ಕೊಡಲ್ಲ ಅಂತ ಹೇಳಿದ್ರಂತೆ ನಂತರ ಹಂತ ಹಂತವಾಗಿ ಸಿಡಿ ರಿಲೀಸ್ ಮಾಡಲು ಪ್ಲಾನ್ ಮಾಡಿದ್ದಾರೆ ಸಿಡಿ ರಿಲೀಸ್ ಗೆ ಪ್ಲಾನ್ ಮಾಡಿದ ಟೈಮ್ ನಲ್ಲಿ ಗ್ಯಾಂಗ್ ನ ಕಣ್ಣಿಗೆ ಬಿದ್ದದೆ ದಿನೇಶ್ ಕಲ್ಲಹಳ್ಳಿ ಈ ವೇಳೆ ಕಲ್ಲಹಳ್ಳಿಗೆ ಸಿಡಿ ಮತ್ತು ಸ್ವಲ್ಪ ಹಣ ಕೊಟ್ಟಿದ್ದ ಗ್ಯಾಂಗ್ ವಿಡಿಯೋ ರಿಲೀಸ್ ಮಾಡಿದ್ರೆ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಪುಸ್ಲಾಯಿಸಂತೆ ಸಿಡಿ ಇಂದ ದೊಡ್ಡ ಮಟ್ಟದಲ್ಲಿ ಹೆಸರಾಗುತ್ತೆ ಅಂತ ನಂಬಿದ ದಿನೇಶ್ ಗ್ಯಾಂಗ್ ಪ್ಲಾನ್ ನಂತೆ ಮಾರ್ಚ್ 2 ರಂದು ಸಿಡಿ ರಿಲೀಸ್ ಮಾಡಿಸಿದ್ರು